ప్రజ్ఞావంతమైన స్థితిగంత అప్రజ్ఞావంత మన మన మనసు కాన్షియస్ మైండ్ అన్కాన్షియస్ మైండ్ పురుష ಗ್ರಹಿಕೆಯಿಂದ ಹೆಚ್ಚಾಗಿ ಸ್ತ್ರೀ ಗ್ರಹಿಕೆ. ಗಟ್ಟಿದನಿಯ ಒಂದು ಸೊಲ್ಲಿಗಿಂತ ಒಂದು ಯಾವುದು ಸಣ್ಣ ದನಿಯ ಒಂದು ಕೂಗು ಇವು ಮುಖ್ಯ ಅಂತ ಹೇಳ್ತಾರೆ. ಇದು ಬಹುಶಃ ನಾನು ಕಾವ್ಯವನ್ನು ಬರೆಯುವ ಒಂದು ರಥವನ್ನು ತೊಟ್ಟಿರುವುದರಿಂದ ನನಗಿದು ಮುಖ್ಯ. ಅಂದರೆ ನಾನು ಬುದ್ಧಿವಂತಿಕೆಯನ್ನು ಒಪ್ಪದಿರಬಹುದು, ಆದರೆ ಬುದ್ಧಿಗೆ ನಾನು ವಿರೋಧ ಇಲ್ಲ. ಸರಿ, ಪಾಂಡಿತ್ಯಕ್ಕೂ ಮಿತಿ ಇದ್ದಾವೆ. ಇದು ಒಬ್ಬ ಕವಿ ಮಾಡಿದ್ರು ಪಂಡಿತ ಮಾಡೋಕ್ಕಾಗಲ್ಲ, ಅಂದರೆ ಪಂಡಿತ ಕವಿ ನಾನು ಮಾಡಕ್ಕೆ ಹೋಗ್ಬಿಟ್ರೆ ನಾನು ಪ್ರೊಫೆಸರ್ ಶ್ರೇಷ್ಠಾರ್ಥನ ಇಷ್ಟೇ ಇತಿಹಾಸಕಾರ ಆಗ್ತದ ಅಥವಾ ಮನೋದೇವದಂತರ ಇತಿಹಾಸ ಬರೀಕಾಗ್ತದೆ ನನಗೆ ಆಗೋದಿಲ್ಲ. ಮನೋದೇವದ ವಿದ್ಯಾರ್ಥಿ ಆತ ಬರೆದು ನಂಗೆ ಬರೆಯೋಕ್ಕಾಗಲ್ಲ, ಯಾಕಂದ್ರೆ ಅದು ಒಂದು ವಿಶೇಷ ಪರಿಣತಿಯನ್ನು ಪಡ್ಕೊಂಡಿದ್ದಾನೆ. ಅದೊಂದು ಜಗತ್ತು, ಒಂದು ಜಗತ್ತಲ್ಲ ಅದು. ಆದರೆ ಅಲ್ಲಿರುವ ಒಂದು ಶ್ರೇಷ್ಠತೆಯನ್ನು ಗುರುತಿಸಬಲ್ಲ. ಹೌದು, ಯುರೋಪಿನ ತತ್ವಶಾಸ್ತ್ರದ ಎಲ್ಲ ಶಿಖರಗಳನ್ನು ನಾನು ಗಮನಿಸ್ತಾ ಬಂದಿದ್ದೆ ಪ್ಲೇಟೋ ಅರಿಸ್ಟಾಟಲಿಂದ. ಈ ರಾಚನಿಕ ಸ್ಟ್ರಕ್ಚರಲಿಸಮ್ ವರ್ಗೂ ಈ ಇದ್ಯಾವುದು ರಾಚನಿಕೋತ್ತರ ಅದೇನು ಈ ಶಬ್ದಗಳು ಹೇಳೋದಕ್ಕೆ ಇದನ್ನ ಟಂಗ್ ಟ್ವಿಸ್ಟರ್ಸ್ ಅಂತ ಆ ಥರದ್ದು. ನಾನು ಅದು ಓದಕ್ಕೆ ಪ್ರಯತ್ನ ಪಟ್ಟೆ, ಓದಿ ಇದರಿಂದ ಕಳಪೆ ಇದು ನನಗೇನು ಪ್ರಯೋಜನ ಇಲ್ಲ ಅನ್ನಿಸ್ತು. ನನ್ನ ಕಳಪೆ ಅದು ಯಾರೆಷ್ಟು ಮೇಲ್ಕೃತಿ ಅಂತ ಹೇಳಿ ನನ್ನ ಕಾವ್ಯಕ್ಕೆ ಇದೆ ನನ್ನ ಜೀವನಕ್ಕೆ ಇಲ್ಲ, ನನ್ನ ಜೀವನಕ್ಕೆ ಅದನ್ನು ಲಾಭ ಆಗಬೇಕು. ಅದೊಬ್ಬರು ಒಡೆಯನ್ನು ಓಲೈಸಿ ಅಷ್ಟಭೋಗ ಕೊಡದಿದ್ದರೆ ಆ ಒಡೆಯನ ತಂದು ವೇತಕಯ್ಯ ನಮ್ಗೇನಾಗಬೇಕು ಕತ್ಕೊಂಡು. ಒಂದು ಸಂತೆಯಲ್ಲಿ ನೂರಾರಿರುತ್ತದೆ, ಎಲ್ಲರೂ ಬಳೆ ಬಣ್ಣ ಬಣ್ಣ ಅಲ್ಲಿ ಹೋಗ್ತಿರ್ತಾರೆ. ನಾನು ಬಳೆಗೆ ಹೋಗಿ ತಿಂಡಿ ಕಳೆಪುರಿಗೆ ಹೋಗ್ತಾ ಇರ್ತೇನೆ. ಕಳೆಪುರಿನ ಮುಖ್ಯ ಅನ್ನೋದು ನನಗೆ ಒಂದು ಇದಕ್ಕಾಗಬೇಕು ಇಲ್ಲ ಪರಕ್ಕಾಗಬೇಕು, ಎಡಕ್ಕೆಲ್ಲ ತೊಂದರೆ ಏನು ಮಾಡಲಿಲ್ಲ. ಆದರೆ ಶಿಖರಗಳನ್ನು ಗಮನಿಸ್ತಾ ಬಂದಿದ್ದೀನಿ. ಆಮೇಲೆ ಭಾರತೀಯ ದರ್ಶನಗಳು ಕೂಡ ನಾನು ಈ ಉದಾಹರಣೆ ನನ್ನದೇ ಒಂದು ದರ್ಶನ ಇದೆ. ನಾನು ಖಂಡಿತ ನಾನು ಬೌದ್ಧ ಧರ್ಮದಿಂದ ಶುರು ಮಾಡಿ ಕೊನೆಗೆ ನಾನು ಶಾಕ್ತ ತಂತ್ರಗಳನ್ನೆಲ್ಲ ಮಾಡಿಕೊಂಡು ಪತಂಜಲಿಯನ್ನು ಇದು ಮಾಡಿಕೊಂಡು ಉಪನಿಷತ್ಗಳನ್ನ ಕೊನೆಗೆ ನಾನು ಬಂದು ತಿದ್ದು ಕಾಶ್ಮೀರ ಶೈವ. ನಾನು ಹುಟ್ಟಿನಿಂದ ಇದೇನು ವೀರ ಶಿವಲಿಂಗ ನಂಗೆ ಗೊತ್ತಾಗಿ ಕಿತ್ತಾಡ್ತಾಯಿದ್ರೆ ಅದೇನೋ ಅಂತ ಆಗಿದ್ದೆ ನಾನು. ಆದರೆ ನಾನು ಇವತ್ತು ನನ್ನನ್ನು ದಾರ್ಶನಿಕವಾಗಿ ಗುರುತಿಸ್ಕೊಳ್ಳುವುದು ಧಾರ್ಮಿಕವಾಗಲ್ಲ, ಯಾಕೆ ಇಂಡಿಯಾದ ದರ್ಶನ ಇದ್ದಾವೆ ಧರ್ಮಗಳಿಲ್ಲ ಇಂಡಿಯಾದಲ್ಲಿ. ಕಾಶ್ಮೀರ ಶೈವ ಪಂಥದ ಸ್ಪಂದ ಪರಂಪರೆಯಲ್ಲಿ ಇದು ಮೂರು ಧಾರೆಗಳಿದ್ದಾವೆ, ಪ್ರತ್ಯಭಿಗ್ನ ಅಂದರೆ ತ್ರಿಕಶಾಸ್ತ್ರ, ಪ್ರತ್ಯಭಿಗ್ನ ಕೌಲ ಮತ್ತು ಸ್ಪಂದ. ಆ ಸ್ಪಂದ ಒಂದು ದರ್ಶನ ಇದೆ, ಆ ಧಾರೆ ನನ್ನದು, ಅದು ನನ್ನ ದಾರ್ಶನಿಕ ಪಂಥ.